ನಮಸ್ತೆ, ಹೇಗಿದ್ದೀರಾ? ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಅಂದರೆ ಭೋಜನ ಶಾಲೆಯಲ್ಲಿ ಎಲ್ಲ ಮಾಡುವ ಸಾರನ್ನು ನೋಡ್ಬೋದು. ಈ ಸಾರಿಗೆ ನಾವು ಟೊಮೆಟೊ ಹಾಕೋದಿಲ್ಲ. ಅದರ ಸಾಮಾನು ಲಿಸ್ಟ್ ಎಲ್ಲನೂ ಕೊಟ್ಟಿದ್ದೀನಿ, ನೀವು ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಒಂದು ಪಾತ್ರೆಗೆ ನೋಡಿದ್ರೆ ಒಂದು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ 2 ಚಮಚೆಯಷ್ಟು. ಅದಕ್ಕೆ 2 ಚಮಚೆಯಷ್ಟು ಕೊತ್ತಂಬರಿ ಬೀಜ, 1/4 ಚಮಚೆಯಷ್ಟು ಮೆಂತೆ, 1/4 ಚಮಚೆಯಷ್ಟು ಜೀರಿಗೆ. ನೆಕ್ಸ್ಟು 1 6-7 ನಿಮಗೆ ಖಾರ ಎಷ್ಟು ಬೇಕಷ್ಟು ಮೆಣಸು ಹಾಕಿ 1/4 ಚಮಚ ಇಂಗು ಹಾಕಬೇಕು. ಇದೆಲ್ಲ ಹಾಕ್ಕೊಂಡು 1/1 ಹಾಕ್ತಾ ಬನ್ನಿ. ನೋಡಿ, ಜೀರಿಗೆ ಹಾಕಿದೆ ಇಲ್ಲಿ ನೋಡಿ, ಮೆಣಸೆಲ್ಲ ಹಾಕ್ಕೊಳ್ಳಿ. ಆಮೇಲೆ ಕೊನೆಗೆ ಇಂಗು ಹಾಕ್ಕೊಳ್ಳಿ. ಆಮೇಲೆ ತಣ್ಣಗಾಗಲಿಕ್ಕೆ ಬಿಡಿ ಅದನ್ನ ಮಸಾಲೆನ. ಆಮೇಲೆ ಅದನ್ನ ರುಬ್ಕೊಳ್ಳೋಣ, ಇಲ್ಲದ್ರೆ ಪುಡಿ ಮಾಡ್ಕೊಂಡು ಕೂಡ ಹಾಕ್ಬೋದು. ಆಮೇಲೆ ಪಕ್ಕದಲ್ಲಿ ಒಂದು ಪಾತ್ರೆನೆಲ್ಲ ನಾನು ಬೇಳೆನೂ ಬೇಯೋಕ್ಕಿಟ್ಟಿದ್ದೆ. ಆ ಬೇಳೆ ಬೆಂದಾಗ ಕೃಷ್ಣ ಮಠದಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ, ತುಂಬ ಜಾಸ್ತಿ ನೀರು ಹಾಕಿ ಬೇಯಿಸ್ತಾರೆ ಅದನ್ನ. ಅಡಿಯಲ್ಲಿ ದಪ್ಪ ಬೇಳೆನ ಸಾಂಬಾರಿಗೆ ಹಾಕ್ತಾರೆ, ಮೇಲಿನ ಸಾರು ಇದು ಬೇಳೆ ಸಾರ ಇದೆ ನೋಡಿ, ಅದಕ್ಕೆ ಅದನ್ನು ಸಾರಿಗೆ ಹಾಕ್ತಾರೆ. ಅದಕ್ಕೆ ಅದನ್ನ ಸಾರು ಅಂತ ಹೇಳೋದು. ಬೇಳೆಯಲ್ಲಿ ಏನಿರೋದಿಲ್ಲ, ಎಲ್ಲ ಸಾರಲ್ಲಿ ಬಂದು ಮೇಲೆ ನೀರಲ್ಲಿ ಬಂದಿರುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಪಾತ್ರೆಗೆ ನೋಡಿ, ಅಲ್ಲಿ ಹುಣಸೆ ರಸ, ಬೆಲ್ಲ, ಉಪ್ಪು, ಇಂಗು, ಆನಂತರ ಕಾಯಿ ಮೆಣಸು, ಅರಿಶಿನ ಇದೆಲ್ಲ ಹಾಕಿ ಕುದಿಯಕ್ಕಿಟ್ಬಿಡಿ. ಆಮೇಲೆ ತೆಂಗಿನಕಾಯಿ ಚಿಪ್ಪೊಂದು ಹಾಕ್ಕೊಂಡೆ. ತೆಂಗಿನಕಾಯಿ ಚಿಪ್ಪಿಂದ ನಿಮಗೆ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ, ಟೇಸ್ಟ್ ಮತ್ತು ಚೆನ್ನಾಗಿ ಬರುತ್ತೆ. ಯಾರಿಗೆ ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ ಅಂಥವ್ರು ತೆಂಗಿನಕಾಯಿ ಗೆರಟ್ಟೆದ್ದು ಕಷಾಯ ಬೇಕಾದ್ರೆ ಮಾಡ್ಕೊಂಡು ಕುಡಿಬೋದು. ನಾನು ಬೇಕಾದ್ರೆ ಮುಂದಿನ ವೀಡಿಯೋಗಳಲ್ಲಿ ಅದನ್ನು ತೋರಿಸ್ತೇನೆ ನಿಮಗೆ. ಗ್ಯಾಸ್ಟ್ರಿಕ್ ಅಂತ ಇಂಗ್ಲೀಷ್ ಮಾತ್ರ ತಗೊಳ್ಳೋ ಬದಲು ಮನೆ ಮೆಡಿಸಿನ್ ಥರ ಅದನ್ನ ಮಾಡ್ಕೋಬೋದು ನಾವು. ನೋಡಿ, ಎಲ್ಲ ಕಾಯಿ ಮೆಣಸೆಲ್ಲ ಹಾಕಿದ ನಂತರ 1.5 ಲೀಟ್ರಷ್ಟು ನೀರು ಹಾಕ್ಕೊಳ್ಳಿ. ಟೋಟಲ್ ನಾನು 2 ಲೀಟ್ರಿಗೆ ಆಗುವಷ್ಟು ನಾನು ಸಾರು ಮಾಡಿರುವಂಥದ್ದು. ಅರಿಶಿನ ಹಾಕೋಬೇಕು, ಇಂಗು ಇಲ್ಲಿ ಹಾಕಬೇಕು. ನಿಮಗೆ ಕನ್ಫ್ಯೂಷನ್ ಆದರೆ ಎಲ್ಲ ಆದ ನಂತರ ಒಂದು ಅಂದಾಜಲ್ಲಿ ಮಾಡ್ಕೊಂಡು ಹೋಗಿ. ನೋಡಿ, ಅಷ್ಟೊತ್ತಿಗೆ ತಣ್ಣಗಾಗಿತ್ತು ಮಸಾಲೆ, ಅದನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡೆ. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊಂಡು 1-2 ಚಮಚೆಯಷ್ಟು ಸಾಕು ಹಾಕ್ಕೊಂಡು ಹಾಕದಿದ್ರೂ ತೊಂದರೆ ಇಲ್ಲ, ಪುಡಿ ಹಾಕಿ ಸಾರು ಮಾಡ್ಬೋದು. ತೆಂಗಿನಕಾಯಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ, ಅಥವಾ ತೆಂಗಿನಕಾಯಿ ತುರಿ ಸಾರಿನ ಮೇಲೇನೂ ಹಾಕ್ಬೋದು. ಪಕ್ಕದಲ್ಲಿ ನೋಡಿ, ನಾನು ಸೌತೆಕಾಯಿ ಕೋಸಂಬರಿ ಮಾಡಿದೆ. ಸೌತೆಕಾಯಿ ತುರಿದಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿರ್ತಾಗ ನೀರು ಬಿಟ್ಕೊಳುತ್ತೆ ನೋಡಿ. ಅದಕ್ಕೆ ನಾವು ಹೆಸರು ಬೇಳೆನ ತೊಳೆದು ಹಾಕಿದರೆ ಅದು ಅದರಲ್ಲೇ ನೆನೆಯುತ್ತೆ. ಇದು ಎಕ್ಸ್ಟ್ರಾ ನೀರು ಹಾಕಬೇಕು ಅಂತ ಹೇಳಿ ಇಲ್ಲ ನೆನೆಯೋದಕ್ಕೆ. ನೆಕ್ಸ್ಟ್ ಇದಕ್ಕೆ ತೆಂಗಿನ ತುರಿ, ನಿಂಬೆಹಣ್ಣೆಲ್ಲ ಹಾಕಿದೆ ನಾನು, ಕೊತ್ತಂಬರಿ ಸೊಪ್ಪು, ಒಗ್ಗರಣೆ ಎಲ್ಲ. ಅಷ್ಟೊತ್ತು ನೋಡಿ, ಈ ಬೇಳೆನ ನೀಟಾಗಿ ಸ್ಮ್ಯಾಶ್ ಮಾಡಬೇಕು. ಕೃಷ್ಣ ಮಠದಲ್ಲಿ ಅದು ಈ ಥರ ಮಾಡೋದಿಲ್ಲ, ಸಾರು ಮೇಲಿನ ನೀರು ಮಾತ್ರ ಹಾಕ್ತಾರೆ, ಅಡಿಯ ಬೇಳೆನ ಸಾಂಬಾರಿಗೆ ಹಾಕ್ತಾರೆ. ಆನಂತರ ಈಗ ನೋಡಿ, ಅದನ್ನ ಸಾರಿ ಕುದಿಯುವ ಸಾರಿಗೆ ಹಾಕಿ, ನೆಕ್ಸ್ಟ್ ಆ ಮಸಾಲೆ ಕೂಡ ಹಾಕಿ, ಆನಂತರ ಸ್ವಲ್ಪ ಮೇಲೆ 1 ಚಮಚೆ ಎಣ್ಣೆ ಹಾಕ್ಕೊಳ್ಳಿ. ನೋಡಿ, ಅದು ತೆಂಗಿನಕಾಯಿದು ಚಿಪ್ಪುಂಟು ನೋಡಿ, ಅದು ಹಾಗೇನೇ ಇರಲಿ, ಕೊನೆಗೆ ತೆಗೆದ್ರೆ ಸಾಕು ಅದನ್ನ. ಅದನ್ನು ಬಡ್ಸೋಕ್ಕಿಂತ ಮುಂಚೆ ತೆಗೆದ್ರೂ ನಡೆಯುತ್ತೆ. ನೋಡಿ, ಇದೊಂದು ಚೆಂದ ಕುದಿಬೇಕು, 2-3 ನಿಮಿಷ ಕುದ್ದಷ್ಟು ತುಂಬ ಚೆನ್ನಾಗಾಗುತ್ತೆ. ಬೇಳೆದು ನೀರದ್ದು ಮಾಡೋದಕ್ಕೆ ಆ ಮೇಲಿನ ಸಾರು ಇರುತ್ತೆ ನೋಡಿ, ಬೇಳೆ ಸಾರು ಆ ನೀರಲ್ಲಿರುತ್ತೆ, ಅದಕ್ಕೆ ಅದಕ್ಕೆ ಸಾರು ಅಂತ ಹೇಳೋವಂಥದ್ದು. ನೋಡಿ, ಮೇಲೆ ಎಣ್ಣೆ ಕೂಡ ಹಾಕ್ಕೊಂಡೆ, ಸ್ವಲ್ಪ ನೀರು ಬೇಕು ಅಂತ ಅನಿಸ್ತು, ನೀಟಾಗಿ ಹಾಕಿ ಕುದಿಸಿದೆ. ಆನಂತರ ತುಪ್ಪದಲ್ಲಿ ಜೀರಿಗೆ, ಇಂಗಿನ ಮತ್ತು ಕರಿಬೇವಿನ ಸೊಪ್ಪಿನ ಒಗ್ಗರಣೆ ಕೊಡಿ. ಆಮೇಲೆ ಸಾರು ಕುದಿತಾ ಇರಬೇಕಿದ್ರೆ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ, ಮಸಾಲೆ ಹುರಿದಾಗಲೇ ಮನೆ ಇಡೀ ಘಮ್ ಅಂತ ಪರಿಮಳ ಬರ್ತಾ ಇರುತ್ತೆ. ಈ ಥರ ಸಾರು ಮಾಡಿದರೆ ಯಾರು ಬೇಕಾದ್ರೆ ತಿನ್ಬೋದು. ಈ ಸಾರನ್ನು ನಾವು ಅನ್ನಕ್ಕಲ್ಲದೆ ಇಡ್ಲಿ ಸಾರು ಜೊತೆ ತಿನ್ಬೋದು ನಾವು. ಸ್ವಲ್ಪ ಇದಕ್ಕೆ ಬೆಲ್ಲ ನೀವು ಜಾಸ್ತಿ ಹಾಕ್ಕೊಳ್ಳಿ, ಕೃಷ್ಣ ಮಠದಲ್ಲಿ ಬೆಲ್ಲ ಜಾಸ್ತಿ ಹಾಕ್ತಾರೆ, ಟೊಮೆಟೊ ಯೂಸೇ ಮಾಡಲ್ಲ, ಅದು ನೆನಪಿಟ್ಕೊಳ್ಳಿ. ನೋಡಿ, ಸಾರು 1-2-3 ನಿಮಿಷ ಕುದಿಬೇಕು, ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕು ಈಗ. ಆಮೇಲೆ ಒಗ್ಗರಣೆ ಹಾಕ್ಕೊಂಡು ಸರಿ ನೋಡಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸಾರು ಎಷ್ಟು ಕುದಿಯುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಇದಾಗ್ಬಿಡ್ತು, ಒಂದ್ಸಲ ಮಾಡಿ ನೋಡಿ ಫ್ರೆಂಡ್ಸ್, ಹೇಗಾಯಿತು ಅಂತ ಹೇಳಿ.
ಅದೇ ಬೆಲ್ಲ ಮಾತ್ರ ಜಾಸ್ತಿ ಹಾಕೋದನ್ನು ಮರಿಬೇಡಿ. ಕೃಷ್ಣಮಠದ ಸಾರಿಗೆ ಬೆಲ್ಲ ಯಾವತ್ತೂ ಜಾಸ್ತಿ ಹಾಕ್ತಾರೆ. ಟೊಮೆಟೊ ಹಾಕದೆ ಮಾಡುವಂಥ ಸಾರನ್ನು ಮಾಡಿ ನೋಡಿ ಫ್ರೆಂಡ್ಸ್, ಹೇಗಾಯಿತು ಅಂತ ಹೇಳಿ ಕಮೆಂಟ್ಸ್ ಮಾಡಿ. ಬೆಳ್ತಿಗೆ ಅನ್ನಕ್ಕೆ ತುಂಬ ಚೆಂದಾಗುತ್ತೆ, ಕುಚ್ಚಿಗೆ ಅಕ್ಕಿ ಅನ್ನಕ್ಕೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಬೇಸಿಗೆಗೆ ಅಥವಾ ಏನು ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ಅನ್ನ ಬೆಂದಾಗ ಈ ಸಾರು ರೆಡಿಯಾಗಿರುತ್ತೆ ನಮಗೆ. ನಾನು ಇದೇ ಥರ ಸಾರು ತುಂಬ ನಮ್ಮನೆಯಲ್ಲಿ ಮಾಡ್ತೀನಿ, ಬೇರೆ ಬೇರೆ ನಮ್ಮನೆಯಲ್ಲಿ ನಿಮಗೆ ತೋರಿಸ್ತಾ ಬರ್ತೀನಿ ಇನ್ನು ಮುಂದೆ ಎಲ್ಲ. ಇದು ಚಕಾಚಕ್ ಅಂತ ಮಾಡಬಹುದಾದಂಥ ಸಾರನ್ನು ನಾನು ತೋರಿಸ್ತಾ ಇದ್ದೀನಿ. ಸಾರಿನ ಪುಡಿ ಇಲ್ಲದಿದ್ದರೆ ನೋಡಿ ಈ ಥರ ಮಾಡಿಕೊಂಡು ಹೋಗ್ಬೋದು, ತುಂಬ ಟೇಸ್ಟಿಯಾಗಿ ಬರುತ್ತೆ. ಹೇಗಾಯಿತು ಅಂತ ಹೇಳಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಬೇಕಾದವರಿಗೆ ಈ ರೆಸಿಪಿನ ಶೇರ್ ಮಾಡಿ. ಉಡುಪಿ ಸ್ಟೈಲ್ ಸಾರನ್ನು ನಾವು ಈಗ ಮನೆಯಲ್ಲಿ ಕೃಷ್ಣಮಠದಲ್ಲಿ ಟೊಮೆಟೊ ಬಳಸೋದೇ ಇಲ್ಲ. ಥ್ಯಾಂಕ್ ಯು ಒನ್ಸ್ ಅಗೇನ್.